ಶುಕ್ರವಾಸಾಯ ನಮಃ. ಓಂ ಧನುರ್ಧರಾಯ ನಮಃ. ಓಂ ಯಜ್ಞಿನೇ ನಮಃ. ಓಂ ಜರಾಮರಣವರ್ಜಿತಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಪರಬ್ರಹ್ಮಣೇ ನಮಃ. ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ. ಓಂ ಪರಸ್ಮೈ ಜ್ಯೋತಿಷೇ ನಮಃ. ಓಂ ಪರಾಗಾಯ ನಮಃ. ಓಂ ಪರಸ್ಮೈ ನಮಃ. ಓಂ ಶ್ರೀರಾಮಚಂದ್ರಾಯ ನಮಃ. ಮಲ್ಪರಪ್ಪನ ದೀಪನ ಮಾತು ಪೊತ್ತದು ದೀಪಾಲಂಕಾರ ಮಲ್ಪಲೆ ಮಾತ. ಪುರುಷೇಣ ಹವಿಷಾ ದೇವಯಜ್ಞಮತನ್ವತ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತ ಸಮಿಧಕೃತ ದೇವಯಜ್ಞಂ ತನ್ಮಾನಾಃ ಅಬಧ್ನಂ ಪುರುಷಂ ಪಶುಂ ಸಂಯಜ್ಞಂ ಪರಿಹಿ ಪ್ರೌಕ್ಷನ್ನೇ ಪುರುಷಂ ಜಾತಮಗ್ರತಃ ತೇನ ದೇವಯಜ್ಞಾ ಸರ್ವಹುತಃ ಸಂವೃತಂ ವೃಷದಾಜ್ಯಂ ಕತಿಧಾವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೋ ಬಾಹು ಕಾ ಭೂರೋ ಪಾದಾಚ್ಯೇತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೋರಾಜನ್ಯಕೃತಃ ಭೂರೋ ತದಸ್ವೇದ್ವೈಷ್ಯಃ ಪದ್ಭ್ಯಾಗುಂ ಶೋದ್ರೋ ಅಜಾಯತ ಜಯರಜಾಯತ ಆಭ್ಯಾ ಆಸೀದಂತರಿಕ್ಷಂ ಶೇಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೋಮಿರ್ದಿಶ ಶ್ರೋತ್ರ ಆತೆ ಭಕ್ತಾದಿಗಳು ಮಾತುಗಳ ತಿಳಿದುಕೊಳ್ಳಲಿ ಹೇಮಂತರ ಮಾತುಗಳ ತಿಳಿದುಕೊಳ್ಳಲಿ ರೂಪಾಣಿ ವಿಚಿತ್ರಂಥಾ ವಿದ್ಯತೆ ಜನಾಯ ಪ್ರಜಾಪತಿಶ್ಚಂತಿ ಗರ್ಭೇ ಅಂತಃ ತಸ್ಯ ಧೀರಾಃ ಪರಿಜಾನಂತಿ ಯೋನಿಂ
ನಕ್ಷತ್ರಾಣಿ ರೂಪಂ ಅಶ್ವಿನ ಬೋಲೋ ಅಯೋಧ್ಯ ಮತ್ತು ಶ್ರೀರಾಮಚಂದ್ರ ಮಹಾರಾಜ ವೀರ ಹನುಮಾನ್ ಕೀ ವೀರ ಹನುಮಾನ್ ಕೀ ಸೀತಾ ಮಾತಾ ಕೀ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಶೋಭರಹಿತ ಸಜ್ಜನಾ ಸಂತು ನಿರ್ಭಯ ಶ್ರೀರಾಮಚಂದ್ರ ಮಹಾರಾಜ ಕೀ ಬೋಲೋ ಅಯೋಧ್ಯಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ ಬೋಲೋ ಅಯೋಧ್ಯಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ ವೀರ ಹನುಮಾನ್ ಕೀ ವೀರ ಹನುಮಾನ್ ಕೀ ಸೀತಾ ಮಾತಾ ಮಾತ.
ತೇರಳ ಪಳ್ಳೆ ಭೂಮಿತಂ ತೇ ಪುರುಷೋತ್ತಮ ಪುರುಷೋತ್ತಮ ದೇನಮೇ ಸಫಲ ಸಫಲ ಪ್ರಾಪ್ತಿಹಿ ಭವೇತ್ ಭವೇತ್ ಜನ್ಮನಿ 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 ಮಾದರಿ ಲೆಡ್ ಅವಡು ಪ್ರಾರ್ಥನೆ ಒಳ್ಪಳೆ ಪೂರ್ಣಾತಿ ಅವನು ವಾದ್ಯ ಅವಡು ಓಂ ಪತ್ಮಯಾ ದೇವ ಸ್ಥಾಪಿತಂ ವರದಸ್ತವ ಏನ ಮೇ ಸಫಲ ಭವೇತ್ ಜನ್ಮನಿ ಜನ್ಮನಿ ಫಲಂ ಮಯಾ ದೇವ ಸ್ಥಾಪಿತಂ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ ಇದಂ ವಸ್ತ್ರಂ ಮಯಾ ದೇವ ಸ್ಥಾಪಿತಂ ವರದಸ್ತವ ಏನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ ಜಯ ಜಯ ರಾಮ ಶ್ರೀರಾಮ ಪುಷ್ಪಂ ಮಯಾ ದೇವ ಸ್ಥಾಪಿತಂ ವರದಸ್ತವ ಏನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ ಇದಂ ದ್ರವ್ಯಂ ಮಯಾ ದೇವ ಸ್ಥಾಪಿತಂ ವರದಸ್ತವ ಏನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಯಜ್ಞ ಯಜ್ಞಂಗಶ್ಚ ಯಜ್ಞಪತಿ ನಮ್ಮ ಹಿಂದೂ ಧರ್ಮದ ಸಂಕೇತವಾದಿನಿ ಅಂತ ಮಾತಾಡಿಲ್ಲ ರಾಮನ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಬಂದ್ರೆ ನಮ್ಮ ಸಂಘದೊಂದಿ ಶ್ರೀ ಜಿತೇಂದ್ರ ಪ್ರಸಾದ್ ನಗರ ಮಂಗಳೂರು ವಿಭಾಗ ಗ್ರಾಮ ವಿಕಾಸ ಸಂಯೋಜನೆ ಹಾಗೂ ಶ್ರೀ ಜನ್ಮಭೂಮಿ ಸ್ವಸಹಾಯ ಸಹೋದರ ಸಂಘದ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಪಾತ್ರ ನಮ್ಮ ಮಾತೆಲ್ಲ ಮೌನವಾದ ಏರ್ಲ ಶಬ್ದವನ್ನು ಬರಬಲ್ಲಿ ಮೌನವಾದ ಕಾರಯಿತ ರಾಮ ತಾರಕ ಹವನ ಕರ್ಮಣ ಪರಮೇಶ್ವರ ಪ್ರಿಯತಾಂ ತತ್ಸದ ಬ್ರಹ್ಮಾಂತು ನಮಸ್ಕಾರ ಪ್ರಸೀದ ಪ್ರಸಾದ ನಮಸ್ತೆ ಗಾರ್ಹಪತ್ಯಾಯ ನಮಸ್ತೆ ದಕ್ಷಿಣಾಕ್ಷಯೇ ನಮ ಆಹ್ವನೀಯಾಯ ಮಹಾವೀರ್ಯೇ ನಮಃ ನಮಃ ಕಾಂಡ ತ್ವಾದಾಯ ಕರ್ಮ ಬ್ರಹ್ಮಸ್ವರೂಪಿಣೇ ಸ್ವರ್ಗ ಪ್ರಕೃಷ್ಣವರ್ಷೇ ಕೇಶಾಂತರೇ ನಮಃ ಪ್ರಮಾದಾತ್ ಕುರ್ವತಾಂ ನಿನ್ನಿಷ್ಟದಂತೆ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮಾ
ಕಷ್ಟ ಸಹಿಸುವ ಸಹನಿ ಇನ್ನಷ್ಟು ರಾಮ ರಾಮ ರಘುರಾಮ ರಾಮ ಇನ್ನಷ್ಟು ಬೇಕೆ ನಿನ್ನ ಹೃದಯಕ್ಕೆ ರಾಮ ಎಲ್ಲಿಹುದು ರಾಮ ಒಳಿಗೆ ನಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ಆಗಲಿ ರಾಮ ನನ್ನ ಬಾಳಿಗೆ ನಿಲ್ಲ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿಲ್ಲ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ 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 ಕೌಸಲ್ಯಾಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲ್ಲಿಡು ಭರತನಾಗುವೆ ರಾಮ ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮವನಾಗುವೆನಿಲ್ಲ ಸೇವೆ ಕೊಡು ರಾಮ ಹನುಮನಾಗುವೆನಿಲ್ಲ ಸೇವೆ ಕೊಡು ರಾಮ ಶಬರಿಯಾಗುವೆನಿಲ್ಲ ಪಾಪ ಕೊಡು ರಾಮ 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 ಮಡಿಲಲ್ಲಿ ಮರಣ ಕೊಡು ನಾಜಠಾಯು ರಾಮ ಮುಡಿಯಲ್ಲಿ ಅಡಿಯ ನೀಡು ನಾಹಲ್ಲಿಯು ಶರಣ ಕಳೆ ರಾಮ ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ 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 ವ್ರತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ ಜಗತ್ತಿನ
ಮೊದಲ ನಗರ ಅಯೋಧ್ಯೆ. ಅದಕ್ಕೆ ಹೇಳಿದ್ದಾರೆ ಅಯೋಧ್ಯ ಮಥುರಾ ಮಾಯ ಕಾಶಿ ಕಾಂತಿ ಅವಂತಿಕ ವೈಶಾಲಿ ಧಾರಿಕಾ ಧ್ಯೇಯ ಪುರಿ ತಕ್ಷಶಿಲಾಗಯ ಅಂತ. ಇಷ್ಟು ನಗರಗಳಲ್ಲಿ ಮೊದಲ ನಗರ ಅದು ಅಯೋಧ್ಯೆ. ಸೋಲನ್ನೇ ಕಾಣದಿರ್ತಕ್ಕಂತಹ ಜಗತ್ತಿನ ಶ್ರೇಷ್ಠ ನಗರ ಅದು ಅಯೋಧ್ಯೆ. ಮನುವಿನಿಂದ ನಿರ್ಮಾಣ ಆದಂತಹ ನಗರ ಅದು ಅಯೋಧ್ಯೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರವನ್ನು ರಾಮನ ಮಗನಾದ ಲವ ನಿರ್ಮಾಣ ಮಾಡಿದ. ಆಮೇಲೆ ನೂರಾರು ಸೂರ್ಯ ವಂಶ ರಾಜರು ಅದನ್ನು ಆಳಿದ್ರು. ಆಮೇಲೆ ಕಾಲಾನುಕಾಲ ಅದು ಶಿಥಿಲಗೊಳ್ಳುತ್ತಾ ಬಂತು. ಆಮೇಲೆ ಅವಂತಿಯ ರಾಜ ವಿಕ್ರಮಾದಿತ್ಯ ಏಳು ಅಂತಸ್ತಿನ ಭವ್ಯವಾದ ರಾಮ ಮಂದಿರವನ್ನು ಮತ್ತೆ ನಿರ್ಮಾಣ ಮಾಡಿದರು. 1828 ಆಕ್ರಮಣಕಾರಿಯಾದಂಥ ಬಾಬರ್ ಅಲ್ಲಿಗೆ ದಾಳಿ ಮಾಡ್ತಾನೆ. ಬಾಬರ ಬರುವ ಮೊದಲು ಸಿಖ್ಖರ ಗುರುಗಳಾದಂತಹ ಗುರುನಾನಕರು ಅಲ್ಲಿಗೆ ಬಂದಿದ್ರು. ಇವತ್ತು ಕೂಡ ಗುರುನಾನಕರು ಸ್ಥಾಪನೆ ಮಾಡಿದಂತಹ ಗುರುದ್ವಾರ ಇವತ್ತು ಅಲ್ಲಿ ಇದೆ. ಆಗ ಗುರುನಾನಕರು ಹೇಳ್ತಾರೆ, ಬಾಬರ ಎನ್ನುವಂತಹ ಮೊಘಲ ಆಕ್ರಮಣಕಾರಿ ಬಂದಿದ್ದಾನೆ, ಅವನು ಅಯೋಧ್ಯೆ ಮೇಲೆ ದಾಳಿ ಮಾಡಬಹುದು ಅಂತೇಳಿ. ಯಾಕೆಂದ್ರೆ ಈ ದೇಶದ ಮೇಲೆ ನೂರಾರು ಆಕ್ರಮಣಕಾರಿಗಳು ಬಂದವರೆಲ್ಲರೂ ಕೂಡ ಹಿಂದೂ ಸಮಾಜದ ಧಾರ್ಮಿಕ ಕೇಂದ್ರಗಳನ್ನೇ ನಾಶ ಮಾಡಿದರು. ಯಾಕೆ ಅಂತೇಳಿದ್ರೆ ಈ ಸಮಾಜದ ಧಾರ್ಮಿಕ ಕೇಂದ್ರಗಳು ಶ್ರದ್ಧೆ ಇರೋದು ದೇವಸ್ಥಾನ ಮಠ ಮಂದಿರಗಳಲ್ಲಿ ಅಂತ. ಅದಕ್ಕೆ ಈ ದೇಶದಲ್ಲಿ ನೂರಾರು ಮಠ ಮಂದಿರಗಳು, ನೂರಾರು ಅಲ್ಲ ಸಾವಿರಾರು ಮಠ ಮಂದಿರ, 43,000 ದೇವಸ್ಥಾನಗಳ ನಾಶ ಆಗಿದೆ. ಆದರೆ ಇದನ್ನೇ ಕಣ್ಣ ಮುಂದೆ ಹೇಳ್ತಾ ಗುರುನಾನಕರು ಹೇಳ್ತಾರೆ ಸಮಾಜವನ್ನು, ಬಾಬರ ಬಂದಿದ್ದಾನೆ ಅಂತೇಳಿ. ಬಾಬರ 1528 ಬಂದು ಅವನ ಸೈನಿಕನಾದ ಮೀರ್ ಬಾಕೀರ ಅವನು ಆ ಅಯೋಧ್ಯೆಯ ಮಂದಿರದ ಮೇಲೆ ದೇವಸ್ಥಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಲಕ್ನೋ ಇತಿಹಾಸಕಾರ ಅಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ, ಆ ಮೀರ್ ಬಾಕೀರ್ ಯಾವಾಗ ಮಂದಿರದ ಮೇಲೆ ಯುದ್ಧವನ್ನು ಸಾರ್ತಾನೋ ಆಗ ಇಡೀ ಹಿಂದೂ ಸಮಾಜ ಅದನ್ನು ಉಳಿಸುವ ಎಲ್ಲ ಪ್ರಯತ್ನವನ್ನು ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟದಲ್ಲಿ ಇತಿಹಾಸಕಾರರು ಹೇಳ್ತಾರೆ 174,000 ಜನರ ಬಲಿದಾನ ಆ ಮೀರ್ ಬಾಕೀರ್ ಆ ದೇವಸ್ಥಾನ ವಿಕ್ರಮಾದಿತ್ಯ ರಾಜ ಕಟ್ಟಿದಂತ ದೇವಸ್ಥಾನವನ್ನು ನಾಶ ಮಾಡಬೇಕಾದ್ರೆ 174,000 ಹಿಂದೂಗಳ ಬಲಿದಾನ ಆಗಿದೆ. ಆಮೇಲೆ ಅದನ್ನು ತುಪಾಕಿನ 7 ದಿನಗಳು ಬೇಕಾಗಿತ್ತು. ಆದರೆ ಅದೇ ವಿವಾದಾಸ್ಪದ ಕಟ್ಟಡವನ್ನು 92 ಡಿಸೆಂಬರ್ 6 ರಾಮ ಭಕ್ತರು ಬರೇ 7 ಗಂಟೆಯಲ್ಲಿ ನಾಮಾವಶೇಷ ಮಾಡಿದ್ರು. ಹಿಂದೂ ಸಮಾಜ ಅದು ಹೇಳಿ ಸಮಾಜ ಅಲ್ಲ. ನಮ್ಮ ಇತಿಹಾಸ ಇದು ಸೋಲಿನ ಇತಿಹಾಸವಲ್ಲ,
ನಮ್ಮ ಇತಿಹಾಸ ಇದು ಸಂಘರ್ಷದ ಇತಿಹಾಸ. ನಮ್ಮ ಸಮಾಜ ಸಂಘರ್ಷದಲ್ಲೇ ಇದ್ದದ್ದು. 43,000 ದೇವಸ್ಥಾನಗಳ ನಾಶ ಆಗಿದೆ ಈ ದೇಶದ ಮೇಲೆ. 100,000 ಜನ ಆಕ್ರಮಣ ಮಾಡಿದ್ರು, ಆದ್ರೆ ಸದಾಕಾಲ ಹೋರಾಟವನ್ನೇ ಈ ಸಮಾಜ ಮಾಡ್ತಾ ಬಂತು. ಭಾರಿ ದೊಡ್ಡ ಹೋರಾಟ ಪ್ರಾರಂಭ ಆಗಿರುವಂಥದ್ದು 1983 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ಸರಸಂಘ ಚಾಲಕರಾಗಿದ್ದಂತಹ ಬಾಳಾ ಸಾಹೇಬ್ ಅವರು ತನ್ನ ಒಂದು ಬೈಠಕಲ್ಲಿ ಯೋಚನೆ ಮಾಡ್ತಾರೆ, ಇವತ್ತೇನಿದೆಯೋ ರಾಮ ಮಂದಿರದಲ್ಲಿ ಬೀಗ ಹಾಕಿದೆಯೋ ಆ ಬೀಗವನ್ನು ತೆಗಿಬೇಕಾಗಿದೆ, ಮತ್ತೆ ರಾಮನಿಗೆ ಅಲ್ಲಿ ಪೂಜೆ ನಡಿಬೇಕು ಅಂತೇಳಿ ಅದರ ಚಿಂತನೆಯಂತೆ ಯೋಜನೆಯಂತೆ ಇಡೀ ದೇಶದಲ್ಲಿ ಏಕಾತ್ಮದ ರಥಯಾತ್ರೆ ಆಗುತ್ತೆ. ಸೋಮನಾಥ ನಾವು ಕೇಳಿರಬಹುದು, ಗುಜರಾತಿನ ನಲ್ಲಿರ್ತಕ್ಕಂತಹ ದೇಶ, ಗುಜರಾತಲ್ಲಿರುವಂತಹ ಮಂದಿರ ಸೋಮನಾಥ. ಆ ಮಂದಿರದಿಂದ ಲಾಲ್ ಕೃಷ್ಣ ಅಡ್ವಾಣಿಯವರು ಏಕಾತ್ಮದ ರಥ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಸೋಮನಾಥ ದೇವಸ್ಥಾನದ ಇತಿಹಾಸ ಕೂಡ ಅದು ಹೋರಾಟದ ಇತಿಹಾಸ. ಸೋಮನಾಥನ ಯಾಕೆ ಉಲ್ಲೇಖ ಮಾಡಿದೆ ಅಂದ್ರೆ, ಆ ಸೋಮನಾಥದ ಮೇಲೆ ಗಜನಿ ಮೊಹಮ್ಮದ್ 16 ಆಕ್ರಮಣ ಮಾಡಿದ್ದಾನೆ. ಆ ಸೋಮನಾಥ ದೇವಸ್ಥಾನದಲ್ಲಿ ಎಷ್ಟು ಸಂಪತ್ತು ಇತ್ತು ಅಂತ ಹೇಳಿದ್ರೆ, 1,000 ಒಂಟೆಗಳಲ್ಲಿ ಗಜನಿ ಮೊಹಮ್ಮದ್ ಆ ಸೋಮನಾಥ ದೇವಸ್ಥಾನದ ಸಂಪತ್ತನ್ನು ಲೂಟಿ ಮಾಡಿದ್ದಾನೆ. ಆಮೇಲೆ ಆ ದೇವಸ್ಥಾನವನ್ನು ನಾಶ ಮಾಡಿದ. ಸ್ವಾತಂತ್ರ್ಯ ಸಿಕ್ಕಿ ಮೊದಲ ಸ್ವಾತಂತ್ರ್ಯ ಭಾರತದ ಮೊದಲ ಗೃಹ ಮಂತ್ರಿ ಆಗಿರ್ತಕ್ಕಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಅಯೋಧ್ಯೆ ಕಾಶಿ ಮಥುರೆ ಕೂಡ ಆಗ್ಬೇಕಿತ್ತು, ಆದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಲವಾಗಿ ನಿಂತ ಕಾರಣ ಸೋಮನಾಥ ದೇವಸ್ಥಾನ ನಿರ್ಮಾಣ ಆಯಿತು. ಆ ಸೋಮನಾಥ ದೇವಸ್ಥಾನದಿಂದ ಲಾಲ್ ಕೃಷ್ಣ ಅಡ್ವಾಣಿಯವರು ಇಡೀ ದೇಶವನ್ನು ಇಡೀ ಸಮಾಜವನ್ನು ಒಂದಾಗಬೇಕಾಗಿದೆ, ಇಡೀ ಸಮಾಜದಲ್ಲಿ ಏಕಾತ್ಮ ಭಾವ ನಿರ್ಮಾಣ ಆಗಬೇಕಾಗಿದೆ, ಅದಕ್ಕೋಸ್ಕರ ಏಕಾತ್ಮದ ರಥಯಾತ್ರೆ ಪ್ರಾರಂಭ ಆಯಿತು. ಆಮೇಲೆ ಅಯೋಧ್ಯೆಯಿಂದ ರಾಮ ಜ್ಯೋತಿ ರಥಯಾತ್ರೆ ಬಂತು. ಅಲ್ಲಿಗೋಸ್ಕರ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಶಿಲಾ ಪೂಜನ ಯಾತ್ರೆ ಪ್ರಾರಂಭ ಆಯಿತು. ಇಡೀ ಸಮಾಜವನ್ನು ಒಂದು ಮಾಡುವಂತ ಕೆಲಸ ಆ ಸಂದರ್ಭದಲ್ಲಿ ಆಯಿತು. ಆಮೇಲೆ ಹೋರಾಟಗಳಾಯಿತು. 90ರ ದಶಕದ ಹೋರಾಟ, 92ರಲ್ಲಿ ವಿವಾದಾಸ್ಪದ ಕಟ್ಟಡ ನಾಶ ಆಯಿತು. ಆಮೇಲೆ ಗುಡಿಸಲಲ್ಲಿದ್ದಂತಹ ಆ ರಾಮ ಈ ದಿನ ಭವ್ಯವಾದಂತಹ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ. ಭಾರತದ ಆತ್ಮ ಅಂದ್ರೆ ಅದು ಧರ್ಮದ ಆತ್ಮ, ಧರ್ಮ ಅಂದ್ರೆ ಭಾರತ, ಆ ಧರ್ಮದ ಸ್ವರೂಪವೇ ಅದು ರಾಮ. ಆ ರಾಮನ ಬಗ್ಗೆ ಇವತ್ತು ಸುಂದರವಾದ ಹಾಡನ್ನು ಹೇಳಿದ್ರು. ಆ ಹಾಡು ಕೇಳಿದಾಗಲೇ ನನ್ನ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು. ಯಾವ ರೀತಿ ಎಂತ ಸುಂದರವಾದಂತಹ ಹಾಡು, ರಾಮ ನಾನು ಹೇಗಿರಬೇಕು ಎನ್ನುವ ರೀತಿಯಲ್ಲಿ ಪ್ರತಿಯೊಂದು ವ್ಯಕ್ತಿ ಇಲ್ಲಿ ಕೂತಂತ ವ್ಯಕ್ತಿ ನಾನು ಹೇಗಿರಬೇಕು, ನನ್ನ ಜೀವನ ಹೇಗಿರಬೇಕು, ನನ್ನ ನಡವಳಿಕೆ ಹೇಗಿರಬೇಕು, ನನ್ನ ಮಾತು ಹೇಗಿರಬೇಕು, ನನ್ನ ಜೀವನ ಮೌಲ್ಯ ಹೇಗಿರಬೇಕು, ಇದೆಲ್ಲವೂ ಹಾಡಲ್ಲಿತ್ತು. ನಾನು ಸುಗ್ರೀವನಾಗಬೇಕು, ನಾನು ಹನುಮನಾಗಬೇಕು, ನಾನು ಲಕ್ಷ್ಮಣನಾಗಬೇಕು, ನಾನು ಭರತನಾಗ್ತೀನಿ, ನಾನು ಶತ್ರುಘ್ನಾಗ್ತೀನಿ, ಯಾನು ಎಲ್ಲವೂ ರಾಮನಿನ ರೂಪ ಏನಿದೆಯೋ ಅದೆಲ್ಲವೂ ನಾನಾಗ್ತೀನಿ. ಇನ್ನು ಮುಂದೆ ಆಗಬೇಕದ್ದು ಅದೇ ಪರಮ ವೈಭವದ ಕಡೆಗೆ ನಾವು ಇವತ್ತು ಕಾಲಿಟ್ಟಿದ್ದೇವೆ. ಇವತ್ತು ಪರಮ ವೈಭವದ ಈ ಕಾಲಘಟ್ಟದಲ್ಲಿ ನಾವೆಲ್ಲ ಈ ಪೀಳಿಗೆ ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೇವೆ.
ಲಕ್ಷಾಂತರ ಜನರ ಬಲಿದಾನ ಆ ಮಂದಿರಕ್ಕಾಗಿದೆ. ಅವರೆಲ್ಲರ ತಪಸ್ಸು, ತ್ಯಾಗ, ಸಮರ್ಪಣೆ, ತನ್ನ ಸ್ವಂತದ ಸುಖ ಎಲ್ಲವನ್ನು ಬದಿಗಿಟ್ಟು ಆ ಕೊಠಾರಿ ಸಹೋದರರ ಬಲಿದಾನ ನಾವು ಕೇಳಿರ್ಬೋದು. ಮೊದಲ ಬಲಿದಾನ ಯಾಕೆ ಕೊಠಾರಿ ಸಹೋದರ ಲಕ್ಷಾಂತರ ಜನ ಬಲಿದಾನ ಆಗಿದೆ, ಆದರೆ ಈಗಿನ ಕಾಲಘಟ್ಟದಲ್ಲಿ 90ರ ದಶಕದಲ್ಲಿ ಮೊದಲ ಬಲಿದಾನ ಆದ ಆ ಕೊಠಾರಿ ಸಹೋದರರು ಬಿಹಾರದ ಇಬ್ಬರು ಸ್ವಯಂ ಸೇವಕರವರು. ಅವರ ಮನೆಯಲ್ಲಿ ತಂಗಿಯ ಮದುವೆ ಇತ್ತು. ಆ ತಂಗಿಯ ಮದುವೆ ಸಂದರ್ಭದಲ್ಲಿ ಅದು ಮೊದಲು ಆಗಿತ್ತಲ್ಲ ಇನ್ನು ನಂತರ ಆಗೋದೇನೋ ಅಂತ ಇತ್ತು, ಸ್ಪಷ್ಟ ನನಗೆ ಗೊತ್ತಿಲ್ಲ, ಹಿರಿಯರು ಹೇಳಿದ ಘಟನೆ ಇದು. ಆ ಕೊಠಾರಿ ಸಹೋದರ ರಾಮ ದೊಡ್ಡವನು, ಅವನು ತಂಗಿಯಲ್ಲಿ ಹೇಳ್ತಾನಂತೆ, ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ, ಕಾರ್ಯಸೇವೆಗೆ ನಾನು ಹೋಗ್ತಾ ಇದ್ದೀನಿ, ಈ ದಾಸ್ಯದ ಸಂಕೇತವನ್ನು ಅದು ತೆಗಿಲೇಬೇಕಾಗಿದೆ, ಅದಕ್ಕೋಸ್ಕರ ನಾನು ಅಯೋಧ್ಯೆಗೆ ಹೋಗಿ ಬರ್ತೇನೆ, ತಮ್ಮನೇ ಮದುವೆಗೆ ಇರ್ತಾನೆ ಅಂತೇಳಿ, ನಾನು ಬರ್ತೇನೆ ಇಲ್ವೋ ಗೊತ್ತಿಲ್ಲ ಅಂತ. ಆಗ ತಮ್ಮನಾದ ಶರತ್ ಕೊಠಾರಿ ಹೇಳ್ತಾನಂತೆ, ಅಣ್ಣ ಅಯೋಧ್ಯೆಗೆ ವನವಾಸದಲ್ಲಿ ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ಆತ ಒಬ್ಬನೇ ಹೋಗ್ಲಿಲ್ಲ, ಲಕ್ಷ್ಮಣ ತಮ್ಮನಾದ ಲಕ್ಷ್ಮಣನೂ ಜೊತೆಗಿದ್ದ, ಅದಕ್ಕೋಸ್ಕರ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ 20 ವರ್ಷದ ಯುವಕ ಶರತ್ ಕೊಠಾರಿ ಹೇಳ್ತಾನೆ. ಇಬ್ಬರು ಸಹೋದರ ಅಯೋಧ್ಯೆಗೆ ಬರ್ತಾರೆ, ಅದರಲ್ಲಿ ಆ ಹೋರಾಟದ ಕತೆ ಇವತ್ತು ಹೇಳುವುದಿಲ್ಲ. ಆ ಮೊದಲ ಗುಂಡಿನ ದಾಳಿ ರಾಮ ಕೊಠಾರಿಗೆ ಬೀಳ್ತಾರೆ. ಆಗ ಅಣ್ಣ ಕೆಳಗೆ ಬಿದ್ದಾಗ ತಮ್ಮ ಶರತ್ ಕೊಠಾರಿ ತನ್ನ ಅಣ್ಣನ ಆ ಮೃತ ದೇಹವನ್ನು ತನ್ನ ತೊಡೆಯಲ್ಲಿಟ್ಟು ಕೂತ್ಕೊಂಡಿದ್ದ. ಈ ರೀತಿಯಾಗಿ ಇಲ್ಲಿ ಕೂತ್ಕೊಂಡಿದಾರಲ್ಲ ಆ ರೀತಿ ಕೂತು ಅಣ್ಣನ ದೇಹವನ್ನು ತೊಡೆಯಲ್ಲಿ ಇಟ್ಟಿದ್ದ. ಆ ಅಣ್ಣನ ದೇಹವನ್ನು ತೊಡೆಯಲ್ಲಿ ಇಟ್ಟ ಆ ಸಂದರ್ಭದಲ್ಲೇ ತಮ್ಮನಾದ ಶರತ್ ಕೊಠಾರಿಯ ಮೇಲೆ ಗುಂಡಿನ ದಾಳಿ ಆಗತ್ತೆ. ಇಬ್ಬರ ಬಲಿದಾನ ಮೊದಲ ಬಲಿದಾನ ಅಲ್ಲಿ ಆಗತ್ತೆ. ಅಂತಹ ಸಾವಿರಾರು ಜನ ಲಕ್ಷಾಂತರ ಜನರ ಬಲಿದಾನ ಇವತ್ತಿನ ಈ ಸುಂದರವಾದ ಭವ್ಯ ರಾಮ ಮಂದಿರಕ್ಕೋಸ್ಕರ ಆಗಿದೆ. ನಮ್ಮ ಜವಾಬ್ದಾರಿ ಇವತ್ತು ಹೆಚ್ಚಿದೆ, ಯಾಕೆಂದ್ರೆ ಇವತ್ತು ರಾಮರಾಜ್ಯದ ಕಲ್ಪನೆ ಆಗ್ಬೇಕಾಗಿದೆ. ರಾಮ ಗ್ರಾಮ ಗ್ರಾಮ ಕೂಡ ರಾಮರಾಜ್ಯವಾಗಿ ಮೇಳೈಸಬೇಕಾಗಿದೆ. ಅದಕ್ಕೋಸ್ಕರ ಪ್ರತಿ ಮನೆಯ ಗ್ರಾಮದ ಪ್ರತಿ ತಾಯಿ ಕೂಡ ಸೀತೆಯಂತೆ, ಪ್ರತಿಯೊಬ್ಬ ಯುವಕ ಕೂಡ ಹನುಮಂತನಂತೆ, ಎಲ್ಲ ಕೂಡ ಎಲ್ಲರೂ ರಾಮ ಲಕ್ಷ್ಮಣರಂತೆ ಆ ಗುಣಗಳು ನಮ್ಮಲ್ಲಿ ಆವಾಹಿಸಬೇಕಾಗಿದೆ. ಇಂದಿನ ತನಕ ಇವತ್ತಿನ ತನಕ ನನ್ನ ಗ್ರಾಮ ಹೇಗಿತ್ತು ಎಂಬುದು ಮುಖ್ಯವಲ್ಲ, ಇವತ್ತಿನ ತನಕ ಈ ಕ್ಷಣದ ತನಕ ನಾನು ಹೇಗಿದ್ದೆ ಎಂಬುದು ಮುಖ್ಯವಲ್ಲ, ಇಲ್ಲಿಯ ತನಕ ಹೇಗಿದ್ದದು ಅದು ಕಳೆದು ಹೋಯಿತು. ಇವತ್ತು ಆ ರಾಮನ ಪ್ರತಿಷ್ಠೆಯಾಗಿದೆ. ನಾನು ಹೇಗಿರಬೇಕು, ನನ್ನ ಗ್ರಾಮ ಹೇಗಿರಬೇಕು, ನನ್ನ ಜೀವನ ಹೇಗಿರಬೇಕು, ನನ್ನ ನಡವಳಿಕೆ ಹೇಗಿರಬೇಕು, ನನ್ನ ಮಾತು ಹೇಗಿರಬೇಕು, ನನ್ನ ವ್ಯವಹಾರ ಹೇಗಿರಬೇಕು, ಇದೆಲ್ಲವೂ ಕೂಡ ಇವತ್ತು ನಮ್ಮಿಂದ ಆಗಬೇಕಾಗಿದೆ. ಯಾಕೆಂದ್ರೆ ಜಗತ್ತಿಗೆ ನೇತೃತ್ವ ಕೊಡುವಂಥವರು ನಾವು. ಇವತ್ತು ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ, ಭಾರತ ಇವತ್ತು ಪರಮ ವೈಭವದ ಕಡೆಗೆ ಹೋಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ಇವತ್ತು ನಾವೆಲ್ಲರೂ ಇದ್ದೇವೆ. ಅದಕ್ಕೋಸ್ಕರ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಹೆಚ್ಚಾಗಿದೆ. ರಾಮ ತಾರಕ ಯಜ್ಞ ಇವತ್ತು ನಡೆದಿದೆ. ಆ ರಾಮ ತಾರಕ ಯಜ್ಞಕ್ಕೆ ಇವತ್ತು ಅವಿಸ್ಸನ್ನು ಕೊಟ್ಟಿದ್ದಾರೆ. ಆ ಅವಿಸ್ಸು ಕೊಡುವಾಗ ನಾವೆಲ್ಲರೂ ಸಂಕಲ್ಪವನ್ನು ಮಾಡಿದ್ದೇವೆ, ಏಯ್ ರಾಮನ ರಾಮ ರಾಜ್ಯದ ಕಲ್ಪನೆಯೇ ಇದು ನನ್ನ ಗ್ರಾಮ ಆಗಬೇಕು. ಬಗಂಬಿಲ ಎನ್ನುವಂತ ಗ್ರಾಮ ಇಡೀ ದೇಶಕ್ಕೆ ಒಂದು ಮೇಲ್ಪಂಕ್ತಿಯಾಗಿ ನಿಲ್ಬೇಕಾಗಿದೆ. ಆ ಶಿವಶಕ್ತಿ ಫ್ರೆಂಡ್ಸ್, ಆ ಮಿತ್ರ ಮಂಡಳಿ ಅದನ್ನು ಸಾಕಾರಗೊಳಿಸಬೇಕಾಗಿದೆ. ಯಾಕೆಂದ್ರೆ ಈ ಗ್ರಾಮದಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳು ಇರಬಹುದು, ಭಜನಾ ಮಂದಿರ, ಯುವಕ ಮಂಡಳಿ ಎಲ್ಲವೂ ಇರಬಹುದು, ಇವರೆಲ್ಲರನ್ನು ಒಂದುಗೂಡಿಸುವಂತ ಶಕ್ತಿ ಶಿವಶಕ್ತಿಗೆ ಇದೆ. ಆ ಶಕ್ತಿ ಮತ್ತೆ ನಿರ್ಮಾಣ ಆಗಬೇಕಾಗಿದೆ, ಇಡೀ ಸಮಾಜವನ್ನು ಒಂದುಗೂಡಬೇಕಾಗಿದೆ. ಆ ಮಿತ್ರ ಮಂಡಳಿಯಲ್ಲಿ ಇರತಕ್ಕಂಥ ಯುವಕರು ಹಿಂದೆ ಹೇಗಿದ್ರೋ ಗೊತ್ತಿಲ್ಲ, ಯಾಕೆಂದ್ರೆ ಯುವಕ ಮಂಡಳಿ ಎಲ್ಲವೂ ಅಲ್ಲಿ ನನ್ನ ಊರು ಅದಕ್ಕೆ ಹೊರತಲ್ಲ. ಯಾಕೆಂತೇಳಿದ್ರೆ ಕೆಲವೊಮ್ಮೆ ಕಾರ್ಯಕ್ರಮ ಆದ ನಂತರ ಇನ್ನು ಕುಳ್ಳುಗಯ್ಯ ರಾತ್ರಿ
ಇನ್ನು ಯಾಪ ಇವಲ್ಲಿ ಕುಲ್ಲನೆ ಅಂಕ್ಲೆ ಒಲ್ಲೆ ದಾದ ಇರುವ ಯಜ್ಞಗ ಯಾಗದು ಕುಳ್ಳಿಯರು ಏನು ದಾದ ಪಾರ್ಟಿ ಇದೆಯಾ ಇದು ಇರ್ತದೆ. ಆದರೆ ನಾವು ಸಂಕಲ್ಪ ಮಾಡಬೇಕು ಇವತ್ತು ಶಿವಶಕ್ತಿ ಮಿತ್ರ ಮಂಡಳಿ ಯೋಚನೆ ಮಾಡಬೇಕು, ನನ್ನ ಗ್ರಾಮ ವ್ಯಸನ ಮುಕ್ತ ಗ್ರಾಮ ಆಗುತ್ತಾ, ನನ್ನ ಗ್ರಾಮ ಬಗಂಬಿಲದಲ್ಲಿ ವ್ಯಸನ ಇಲ್ಲ ಕುಡಿತ ಮುಕ್ತ ಮುಕ್ತ ಊರು ನನ್ನದು ಆಗುತ್ತಾ, ಈ ಸಂಕಲ್ಪ ನಾನು ಮಾಡಬೇಕಾಗಿದೆ. ನನ್ನ ಗ್ರಾಮ ಜಾತಿಯಿಂದ ಮೇಲೆದ್ದ ಗ್ರಾಮ ನನ್ನದಾಗುತ್ತಾ. ಇವತ್ತು ಜಾತಿ ಸಂಘಟನೆಗಳು ಮೇಳೈಸ್ತಾ ಇದೆ, ಜಾತಿ ಜಾತಿ ಎನ್ನುವ ಹೆಸರಲ್ಲಿ ಇವತ್ತು ಹೊಡೆದಾಡ್ತಾ ಇದೆ. ಇವತ್ತು ಜಾತಿ ಸಂಘಟನೆಗಳಲ್ಲಿ ನಾನು ಗುರುತಿಸಿಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ಗ್ರಾಮ ಜಾತಿಯಿಂದ ಮೇಲೆದ್ದ ಗ್ರಾಮ ನನ್ನಾಗುತ್ತಾ, ನನ್ನ ಗ್ರಾಮ ವ್ಯಾಜ್ಯ ಮುಕ್ತ ಗ್ರಾಮ ಆಗುತ್ತಾ, ನನ್ನ ಗ್ರಾಮ ಋಣಮುಕ್ತ ಗ್ರಾಮ ಆಗುತ್ತಾ, ನನ್ನ ಗ್ರಾಮ ಸಂಘರ್ಷ ಮುಕ್ತವಾದ ಗ್ರಾಮ ಆಗುತ್ತಾ. ಇವತ್ತು ನಾವು ಸಂಕಲ್ಪ ಮಾಡಬೇಕಾಗಿದೆ. ಇವತ್ತು ಮಾಡಿದಂಥ ಎಲ್ಲ ಸಂಕಲ್ಪಗಳು ಅದು ಸಾಕಾರ ಆಗುತ್ತೆ. ಯಾಕೆಂದರೆ ಯಾವುದು ಅಸಾಧ್ಯ ಅಂತ ಹೇಳಿತೋ ಇವತ್ತು ಅದೆಲ್ಲವೂ ಜಗತ್ತಿನಲ್ಲಿ ಸಾಧ್ಯ ಆಗ್ತಾ ಇದೆ. ಹಿಂದೂ ಸಂಘಟನೆ ಅದು ಅಸಾಧ್ಯ, ಅದೊಂದು ತಿರುಕನ ಕನಸು ಅಂತ ಹೇಳಿದರು. ಆದರೆ ಇವತ್ತು ಹಿಂದುತ್ವ ಅಂತ ಹೇಳುವಂಥದ್ದು ಅದು ಗರ್ವದಿಂದ ಇವತ್ತು ಹೇಳ್ತಾ ಇದೆ. ಇವತ್ತು ಜಗತ್ತಿನ ಎಲ್ಲ ವಿಶ್ವಸಂಸ್ಥೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ನಮ್ಮ ಲೋಕಸಭೆ ಹೇಗಿರುತ್ತೋ ಅದೇ ರೀತಿ ಅವರ ಸಂಸ್ಥಾನಗಳಲ್ಲಿ ಇವತ್ತು ರಾಮ ಪ್ರತಿಧ್ವನಿ ಆಗ್ತಾ ಇದೆ. ಪ್ರತಿ ಮನೆ ಮನೆಯಲ್ಲೂ ಕೂಡ ರಾಮನಂತ ಸೀತೆಯಂತಹ ಹನುಮಂತನಂತಹ ಮಕ್ಕಳು ಹುಟ್ಟಬೇಕಾಗಿದೆ. ನಮ್ಮ ಮನೆ ಇಡೀ ಸಮಾಜಕ್ಕೆ ದೇಶಕ್ಕೆ ಒಂದು ಆದರ್ಶವಾಗಿರುವಂತಹ ಗ್ರಾಮವಾಗಿ ಮುಂದೆ ನಿಲ್ಬೇಕಾಗಿದೆ. ಅದಕ್ಕೋಸ್ಕರ ಇದೆಲ್ಲವೂ ಮುಕ್ತ ಆಗ್ಬೇಕು. ನಾನು ಆವಾಗ ಹೇಳಿದ್ದು ವ್ಯಸನ ಮುಕ್ತ, ಸಂಘರ್ಷ ಮುಕ್ತ, ವ್ಯಾಜ್ಯ ಮುಕ್ತ, ಋಣಮುಕ್ತ ಗ್ರಾಮ ನನ್ನದಾಗಬೇಕು. ಈ ಮುಕ್ತ ಆಗ್ತಾ ಇರಬೇಕಾದ್ರೆ ಮೂರು ಯುಕ್ತಗಳು ನಮ್ಮ ಗ್ರಾಮದಲ್ಲಿ ಆಗ್ಬೇಕು. ಆ ಯುಕ್ತಗಳು ಯಾವುದು? ನನ್ನ ಗ್ರಾಮ ಸಂಸ್ಕಾರ ಯುಕ್ತ ಗ್ರಾಮ ಆಗುತ್ತಾ, ನನ್ನ ಗ್ರಾಮ ಹಿಂದುತ್ವ ಯುಕ್ತ ಗ್ರಾಮ ಆಗುತ್ತಾ, ನನ್ನ ಗ್ರಾಮ ರಾಷ್ಟ್ರ ಭಾವಯುಕ್ತ ಗ್ರಾಮ ಆಗುತ್ತಾ. ಈ ಗ್ರಾಮ ನನ್ನದಾಗಬೇಕು. ಅದಕ್ಕೋಸ್ಕರ ಒಬ್ಬ ಕವಿ ಹೇಳಿದಾನೆ, ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ, ತರತಮವಿಲ್ಲದ ಸಮರಸ ಭಾವದಿ ಸ್ವರ್ಗವನಿಲ್ಲೇ ರಚಿಸೋಣ ಅಂತ. ಅದರಲ್ಲಿ ಮುಂದೆ ಹೇಳ್ತಾನೆ, ಜಾತೀಯತೆಯನ್ನು ಬದಿಗಿರಿಸಿ ರಾಷ್ಟ್ರೀಯತೆಯನ್ನು ಬಲಪಡಿಸಿ ಅಂತ. ಜಾತೀಯತೆ ನಾವು ಬದಿಗಿರಿಸಬೇಕದು, ಅದರ ಮಧ್ಯದಲ್ಲಿ ರಾಷ್ಟ್ರೀಯತೆ ಮೇಲೆಸಬೇಕಾಗಿದೆ. ಮತ್ತೆ ನನ್ನ ಗ್ರಾಮ ಅದು ಸುಂದರವಾದ ಗ್ರಾಮ ಆಗಬೇಕು, ಭವ್ಯವಾದ ಗ್ರಾಮಗಳಾಗಬೇಕು. ನಾವೆಲ್ಲರೂ ಹನುಮನಂತ ಆಗಬೇಕು. ಹನುಮ ಅವನ ಒಂದು ಘಟನೆ ಹೇಳ್ತಾ ನಾನು ಮುಗಿಸ್ತೇನೆ. ಹನುಮ ಅವನು ಸಾಮಾನ್ಯನಿದ್ದ, ಸಾಮಾನ್ಯ ವಾಲಿಯ ಜೊತೆಗೆ ಸ್ನೇಹಿತನಾಗಿ ಅವನ ಜೊತೆಗೆ ಮಂತ್ರಿಯಾಗಿ ಹನುಮ ಇದ್ದ. ಆದರೆ ಹನುಮಂತನಿಗೆ ನಾನು ಯಾಕೆ ಈ ಘಟನೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ, ಬಂದಾಗಿನಿಂದ ಒಬ್ಬ ಬಾಲಕ ಹನುಮನ ವೇಷ ಹಾಕಿ ಹೋಗ್ತಾ ಇದ್ದಾನೆ. ಇಲ್ಲಿ ಅವ ಹನುಮನಾಗೇ ಇದ್ದಾನೆ, ತನ್ನೆಲ್ಲವನ್ನ ಆತ ಮರಿತಿದ್ದಾನೆ. ತನ್ನ ತಂದೆ ತಾಯಿ ಸ್ನೇಹಿತರು ಎಲ್ಲರೂ ಇದ್ದಾರೆ, ಅವನ ವಯಸ್ಸಿನವರು ಇಲ್ಲದಿದ್ದಾರೆ. ಆದ್ರೆ ಅವನು ತನ್ನೆಲ್ಲವನ್ನು ಮರೆತು ರಾಮನ ಬಂಟ ಸೇವೆಯಾಗಿದ್ದ ಹಾಗೆ ಹನುಮ ತನ್ನನ್ನು ತಾನು ಮರೆತು ಅವನು ಹೋಗ್ತಾ ಇದ್ದ. ಅದಕ್ಕೋಸ್ಕರ ಅವನ ಒಂದು ಘಟನೆಯನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹನುಮ ಸುಗ್ರೀವನ ಜೊತೆಗೆ ವಾಲಿಯ ಜೊತೆಗಿದ್ದ, ಸಾಮಾನ್ಯನಂತೆ ಇದ್ದ. ಆದರೆ ಒಮ್ಮೆ ರಾಮನನ್ನು ಆತ ಹನುಮ ಭೇಟಿಯಾದ. ಆ ಭೇಟಿಯಾದಂತ ಹನುಮ ಮತ್ತೆ ಹಿಂದೆ ತಿರುಗಿ ನೋಡಲೇ ಇಲ್ಲ. ಸಾಮಾನ್ಯನಿದ್ದ ವಾನರ ಅವನು ಭಗವಂತನ ಎತ್ತರಕ್ಕೆ ಏರಿದ. ನರ ನಾರಾಯಣನಾಗಬಲ್ಲ, ಇದು ನನ್ನ ಧರ್ಮದಲ್ಲಿ ಮಾತ್ರ ಸಾಧ್ಯ. ಆದರೆ ಸಾಮಾನ್ಯನಿದ್ದ ಹನುಮ ಅವನಿವತ್ತು ಭಗವಂತನ ಎತ್ತರಕ್ಕೆ ಏರಿದ. ಯಾಕೆ, ಹೇಗೆ ಅವನು ಆ ಎತ್ತರಕ್ಕೆ ಏರಿದ ಅಂದರೆ, ಅವನು ತನ್ನನ್ನು ತಾನು ಹನುಮ ರಾಮನಿಗೆ ಸಮರ್ಪಣೆ ಮಾಡಿದ. ಹನುಮನ ಆ ಭೇಟಿ ಇದೆಯಲ್ಲ, ಅದು ಅದ್ಭುತ. ಅವನ ಕತೆ ದೊಡ್ಡದೇ ಇದೆ, ಅದೆಲ್ಲವೂ ಹೇಳುವುದಿಲ್ಲ. ಕೊನೆಯಲ್ಲಿ ರಾಮ ರಾವಣರ ಯುದ್ಧ ಆಯಿತು,
ಯುದ್ಧ ಆಗಿ ಅಯೋಧ್ಯೆಗೆ ರಾಮ ಬಂದ, ಪಟ್ಟಾಭಿಷೇಕ ಆಯಿತು. ಆ ಪಟ್ಟಾಭಿಷೇಕ ನಡೆದ ನಡೆದ ಒಂದು ಘಟನೆ ಅದ್ಭುತವಾದ ಹನುಮಂತಂದದು. ಹನುಮನ ಮೊನ್ನೆ ಆ ಘಟನೆಯನ್ನು ಮಕ್ಕಳ ಝೀ ಚಾನಲಲ್ಲಿ ಯಾವುದೋ ಒಂದು ಮೊನ್ನೆ ಮಕ್ಕಳ ಕಾರ್ಯಕ್ರಮ ಇತ್ತಲ್ಲ ಅದರಲ್ಲಿ ನೋಡಿದೆ. ಅದನ್ನು ಎಲ್ಲೋ ಒಂದು ಮನೆಯಲ್ಲಿ ನೋಡ್ತಾ ಇರೋದು. ಆ ಘಟನೆ ಇತ್ತು, ಸ್ವಲ್ಪ ವ್ಯತ್ಯಾಸ ಇತ್ತು ಅದರಲ್ಲಿ. ಆದರೆ ಅದರಲ್ಲಿ ಆ ಭಾವ ನೋಡಬೇಕಾದ್ರೆ ವ್ಯತ್ಯಾಸ ಅಲ್ಲ. ಹನುಮ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ. ಪಟ್ಟಾಭಿಷೇಕ ಆದ ನಂತರ ರಾಮ ಆ ಅಯೋಧ್ಯೆಯಲ್ಲಿ ಯಾರೆಲ್ಲ ತನಗೆ ರಾವಣನ ಆ ಯುದ್ಧದಲ್ಲಿ ಸಹಾಯ ಮಾಡಿದ್ರೋ ಅವರೆಲ್ಲರಿಗೂ ಇವತ್ತಿನ ಭಾಷೆಯಲ್ಲಿ ಹೇಳುದಾದ್ರೆ ನೆನಪಿನ ಕಾಣಿಕೆ ಅಂತ ಇದೆ ಅಲ್ಲ, ಆ ರೀತಿ ಎಲ್ಲರಿಗೂ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದ. ಆದರೆ ರಾಮ ಮಾತ್ರ ಅದೇ ಚಿತ್ರ ಅಲ್ಲಿ ಇರುವಂಥದ್ದು. ಹನುಮ ಕೂತಿದನಲ್ಲ ಆ ಪಟ್ಟಾಭಿಷೇಕದ, ಹನುಮ ಹಾಗೆ ಕೂತಿದ್ದ. ಪಕ್ಕದಲ್ಲಿದ್ದಂಥ ಜಾನಕಿ ಸೀತೆ ಆಕೆಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಲವನ್ನು ಮಾಡಿದವನು ಹನುಮ, ಆದ್ರೆ ನನ್ನ ಸ್ವಾಮಿ ಎಲ್ಲರಿಗೂ ಕೊಡ್ತಾ ಇದ್ದಾನೆ, ಆದ್ರೆ ಆ ಬಂಟ ಹನುಮನಿಗೆ ಏನು ಕೊಡ್ತಾ ಇಲ್ಲ. ಅವ ಇಲ್ಲಿ ಕೂತ್ಕೊಂಡು ರಾಮ 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 ಅಂತಲೇ ಹೇಳ್ತಾ ಇದ್ದ. ಸೀತೆ ಎದ್ದು ನಿಂತು ರಾಮನಲ್ಲಿ ಕೇಳ್ತಾಳೆ, ಸ್ವಾಮಿ ನನ್ನನ್ನು ಕಂಡು ಹಿಡಿಯುವುದರಿಂದ ಹಿಡಿದು ಈ ಸೇತುವೆ ಕಟ್ಟುವುದರಿಂದ ಹಿಡಿದು ಎಲ್ಲವನ್ನು ಮಾಡಿದವನು ಹನುಮ, ನೀವು ಅವನಿಗೆ ಏನೂ ಕೊಟ್ಟಿಲ್ವಲ್ಲ ಅಂತ. ಹಾಗೆ ರಾಮ ಹೇಳ್ತಾರಂತೆ, ಜಾನಕಿ ಆತನಿಗೆ ಕೊಡ್ಲಿಕ್ಕೆ ನನಗೆ ಏನಿಲ್ಲ ಮನನಲ್ಲಿ, ಆತನಿಗೆ ಆ ಕೊಡುವಂತ ಬೆಲೆ ಕಟ್ಟುವಂತ ಅದು ನನ್ನಲ್ಲಿ ಏನಿಲ್ಲ, ನಿನಗೇನಾದ್ರೂ ಕೊಡಬೇಕು ಅಂತ ಅನ್ಸಿದ್ರೆ ನೀನು ಕೊಡು ಅಂತ ಹೇಳಿ. ಸೀತೆ ಯಾರ ಮಗಳು, ಯಾರ ಮಗಳು ನಂಗೆ ಕೇಳಿ, ನಾನು ಕಿವಿಡ ಸ್ವಲ್ಪ ಜೋರ್, ಯಾರ ಮಗಳು, ಎಲ್ಲಿ ಸಿಕ್ಕಿದಾಕೆ, ಯಾರು ಭೂಮಿ ಅಂದ್ರೆ ಭೂದೇವಿ ಧರಿತ್ರಿ ಪುತ್ರಿ. ಈ ಭೂತಾಯಿ ಈ ಭೂಮಿ ತಾಯಿ ತನ್ನ ಮಗಳಿಗೆ ಒಂದು ಮುತ್ತಿನ ಹಾರವನ್ನು ಹಾಕಿದ್ಲು, ಆ ಮುತ್ತಿನ ಹಾರವನ್ನು ಜಾನಕಿ ತೆಗೀತಾಳೆ ತನ್ನ ಕೊರಳಿನಿಂದ, ತನ್ನ ತಾಯಿ ಕೊಟ್ಟಿರುವಂಥದ್ದು. ಅದರ ಬೆಲೆ ಎಷ್ಟು ಗೊತ್ತಾ, ಒಂದು ಮುತ್ತಿನ ಮಣಿಯ ಬೆಲೆ 3 ಲೋಕವನ್ನು ಕೊಂಡುಕೊಳ್ಬಹುದಂತೆ. ಅಂತ ಬೆಲೆ ಬಾಳುವಂತ ಮುತ್ತಿನ ಹಾರವನ್ನು, ತಾಯಿ ಕೊಟ್ಟಂತ ಹಾರವನ್ನು ಹನುಮನ ಕೊರಳಿಗೆ ಸೀತೆ ಹಾಕ್ತಾಳೆ. ಆ ಸೀತೆ ಕೊಟ್ಟಂತ ಹಾರವನ್ನು ಹನುಮ ಇಟ್ಕೊಳ್ತಾನೆ, ನೋಡ್ತಾನೆ, ತಿರುಗಿಸ್ತಾನೆ, ಮರಿಗಿಸ್ತಾನೆ, ಮೂಸ್ತಾನೆ, ಕಿವಿಗಳಾಡಿಸ್ತಾನೆ, ಏನು ಗೊತ್ತಾಗ್ತಾ ಇಲ್ಲ, ಪರಿಮಳ ಕಾಣ್ತಾ ಇಲ್ಲ, ಶಬ್ದು ಕೇಳ್ತಾ ಇಲ್ಲ, ಏನಿದು ಅಂತ ಯೋಚನೆ ಮಾಡ್ತಾನೆ, ಬಾಯಲ್ಲಿ ಕಚ್ಚುತ್ತಾನೆ, ತುಂಡಾಗ್ತಾ ಇಲ್ಲ. ಇವತ್ತು ಸರಯು ನದಿ ಇದೆಯಲ್ಲ ಅಯೋಧ್ಯೆ ಪಕ್ಕದಲ್ಲಿ, ಆ ಸರಯು ನದಿಯ ಮೇಲೆ ಹಾರಿ ಹೋಗ್ತಾನೆ. ಅಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯ ಮೇಲೆ ಹನುಮ ಕೂತ್ಕೊಳ್ತಾನೆ. ಹನುಮ ಕೂತ್ಕೊಂಡು ಒಂದು ಕಲ್ಲು ತೆಗಿತಾನೆ, ಆ ಬಂಡೆ ಮೇಲೆ ಸೀತೆ ಕೊಟ್ಟಂತ ಮುತ್ತಿನ ಮಣಿಯನ್ನು ಹಿಡಿದು ಬಲವಾಗಿ ಹೊಡಿತಾನೆ. ಒಂದು ಮಣಿ ಎರಡಾಗತ್ತೆ. ಅದನ್ನು ನೋಡಿದ, ತಿರುಗಿಸಿದ, ಏನು ಕಾಣಿಸ್ತಾ ಇಲ್ಲ, ಮೂಸಿದ, ಗೊತ್ತಾಗ್ತಾ ಇಲ್ಲ, ಹೀಗೆ ವಾಪಸ್ ಇಟ್ಟ ಹೆಂಗೆ ಕೇಳಿಸ್ತ ಅಂತ ಇಲ್ಲ, ತೆಗೆದು ಸರಯು ನದಿಗೇಸಿದ, ಇನ್ನೊಂದು ತೆಗ್ದ, ಅದೇ ಕೆಲಸವನ್ನು ಮಾಡಿದ. ದೂರದಿಂದ ಒಬ್ಬ ಸೈನಿಕ ನೋಡ್ತಾನೆ, ಸೀತೆ ಓಡಿಯೋದ ರಾಮನ ಹತ್ತಿರ, ಸ್ವಾಮಿ ಅಮ್ಮನ ಸೀತೆಯಲ್ಲಿ ಹೇಳ್ತಾಳೆ, ಅಮ್ಮ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ಆಯ್ತಲ್ಲ ಅಮ್ಮ, ಏನು ನೀವು ಮುತ್ತಿನ ಹಾರ ಕೊಟ್ರಲ್ಲ ಹನುಮನಿಗೆ. ಹೌದು, ಎಲ್ಲಿದ್ದಾನೆ ಹನುಮ, ಅಮ್ಮ ಅದು ಹಿಡ್ಕೊಳ್ಳಿ ಬನ್ನಿ ನೋಡಿ ಹನುಮ ಅಲ್ಲಿ ಏನು ಮಾಡ್ತಾನೆ ಅಂತೇಳಿ. ಇದನ್ನು ಕೇಳಿದಾಗ ಇಡೀ ಅಯೋಧ್ಯೆ ಪರಿವಾರ, ರಾಮ ಲಕ್ಷ್ಮಣ ಇಡೀ ಅಯೋಧ್ಯೆ ಪರಿವಾರ ಏನಿದೆಯೋ, ಇಡೀ ಲಕ್ಷಾಂತರ ಜನ ಸರಯು ನದಿಯ ದಂಡ ಮೇಲೆ ನೋಡ್ತಾ ಬಂದಿರ್ತಾರೆ. ಆ ಸರಯು ನದಿಯ ದಂಡ ಮೇಲೆ ನಿಂತು ನೋಡ್ತಾ ಇರಬೇಕಾದ್ರೆ ಹನುಮ ಒಂದೊಂದು ಮಣಿಯನ್ನು ತೆಗೆದು ಹೊಡೆದು ಸರಯು ನದಿಗೆ ಸಿಗ್ತಾ ಇದ್ದಾನೆ. ಸೀತೆಗೆ ದುಃಖ ಆಗತ್ತೆ, ಸಿಟ್ಟು ಬರುತ್ತೆ ಜೊತೆ, ಯಾಕೆಂದ್ರೆ ತನ್ನ ತಾಯಿ ಕೊಟ್ಟಿರುವಂಥದ್ದು, ತನ್ನ ಅಮ್ಮ ಕೊಟ್ಟಿರುವಂಥದ್ದು.
ತನ್ನ ಪ್ರಿಯವಾದಿ ಮುತ್ತಿನ ಹಾರವನ್ನು ಹನುಮ ಏನ್ ಮಾಡ್ತಿದ್ದಾನೆ, ಹನುಮ ಅಂತ ಸೀತೆ ಕರೀತಾಳೆ. ಅವನು ಅದೇ ವಿನಯದಿಂದ ಅಮ್ಮ ಅಂತ ಹಾರಿ ಬಂದು ಆಕೆಯ ಕಾಲ ಬುಡದಲ್ಲಿ ಕೂತ್ಕೊಳ್ತಾನೆ. ಏನ್ ಮಾಡ್ತಾ ಇದ್ದೀಯ, ಎಲ್ಲಿ ನಾನು ಕೊಟ್ಟ ಹಾರ ಎಲ್ಲಿ, ಯಾಕೆ ಅದ? ಅದಕ್ಕೆ ಹನುಮ ಹೇಳ್ತಾನೆ, ಅಮ್ಮ ಅದರಲ್ಲಿ ರಾಮ ಇದ್ದಾನಾ ಅಂತ ನೋಡಿದೆ. ಅದಕ್ಕೆ ಯಾವುದೇ ಪರಿಮಳ ಇಲ್ಲ, ಯಾವುದೇ ಶಬ್ದ ಅದರಲ್ಲಿ ಕೇಳ್ತಾ ಇಲ್ಲ. ರಾಮ ನಾಮ ಅದರಲ್ಲಿ ಕೇಳ್ತಾ ಇಲ್ಲ, ರಾಮ ಅದರಲ್ಲಿ ಕಾಣಿಸ್ತಾ ಇಲ್ಲ. ರಾಮ ಇಲ್ಲ, ರಾಮನ ಪರಿಮಳ ಇಲ್ಲ, ರಾಮನ ಸ್ವರ ಇಲ್ಲ, ಯಾವುದೇ ಸದ್ದು ಇಲ್ಲದ ಆ ಮಣಿಗೆ ನನಗೆ ಯಾವುದು ಬೇಕಾಗಿಲ್ಲ, ಅದಕ್ಕೋಸ್ಕರ ನಾನು ಎಸೆದೆ. ಸೀತೆಗೆ ನೋವು, ದುಃಖ, ಸಿಟ್ಟು ಎರಡೂ ಬಂದಿದೆ. ಹಾಗ ಆಕೆ ಸೀತೆ ಕೇಳ್ತಾಳಂತೆ, ಈ ನಿನ್ನ ಶರೀರ ಇದೆಯಲ್ಲ, ಈ ಶರೀರದಲ್ಲಿ ರಾಮ ಇದ್ದಾನ, ಮತ್ತಾಕೆ ಹಿಡ್ಕೊಂಡಿದ್ಯಾ, ಎಸೆ ಸರಯು ನದಿಗೆ ಅಂತೇಳಿ. ಆಗ ಹನುಮ ಹೇಳ್ತಾನೆ, ಇಲ್ಲಮ್ಮ ರಾಮ ಇದ್ದಾನೆ ಇಲ್ಲಿ. ನಾವು ಇವತ್ತು ವ್ಯಾಯಾಮ ಶಾಲೆಗಳಲ್ಲಿ ನೋಡ್ತೀವಲ್ಲ, ಎದೆ ಬಗೆದ ರಾಮ, ಆ ದೃಶ್ಯ ನಡೆಯುವುದೇ ಅವತ್ತು ಆ ಸರಯು ನದಿಯ ದಂಡೆಯ ಪಕ್ಕದಲ್ಲಿ ಹನುಮ ಕೂತು ತನ್ನ ಎದೆಯನ್ನು ಬಗೆದು ಇಡೀ ಅಯೋಧ್ಯ ಪರಿವಾರಕ್ಕೆ ರಾಮನ ದರ್ಶನವನ್ನು ಮಾಡ್ತಾನೆ. ಅಂದ್ರೆ ಹನುಮ ಒಮ್ಮೆ ರಾಮನನ್ನು ಒಪ್ಪಿದ, ಆಮೇಲೆ ಆತ ಹಿಂದೆ ತಿರುಗಿ ನೋಡ್ಲೇ ಇಲ್ಲ, ಮದುವೆಯಾಗುವುದನ್ನೇ ಮರೆತ. ಮಂತ್ರಿ ಆಗಬಹುದಿತ್ತು, ಮನೆ ಸಂಸಾರ ಎಲ್ಲವನ್ನು ಹನುಮನಿಗೆ ಆಗ್ಬೋದಿತ್ತು, ಆದರೆ ರಾಮನ ವಿಚಾರವನ್ನು ಒಪ್ಪಿದ, ರಾಮನನ್ನು ಸ್ವೀಕಾರ ಮಾಡಿದ, ತಾನೇ ರಾಮನಾದ, ಅದಕ್ಕೋಸ್ಕರ ಬಗುತ್ತಾ ಇದ್ದ. ಇವತ್ತು ಇಲ್ಲೆಲ್ಲ ಕೂತು ಕೇಳ್ತಾ ಇದ್ದೇನೆ ನಾನು ನಿಮ್ಗೆ ಮಾತಾಡೋದನ್ನು, ಯಾಕೆಂದ್ರೆ ರಾಮನ ಬಗ್ಗೆ ಎಲ್ಲಿ ಶಬ್ದ ಆಗುತ್ತೋ ಹನುಮ ಅಲ್ಲಿ ಇರ್ತಾನೆ, ಆತ ಚಿರಂಜೀವಿ. ಯಾಕೆಂದ್ರೆ ನಿನ್ನೆ ಒಂದು ವಿಡಿಯೋ ನೋಡಿದೆ, ಬಿಹಾರ ಭಾಗದಲ್ಲಿ ಒಬ್ಬನ ಬರ್ತ್ಡೇಗೆ ಅಲ್ಲಿ ಉಪಯೋಗ ಮಾಡಿಕೊಂಡು ರಾಮನನ್ನು ಏಳಿಸ್ತಾ ಪ್ರಾರಂಭ ಮಾಡಿದ್ರು. ಯಾವಾಗ ಏಳಿಸಲಿಕ್ಕೆ ಪ್ರಾರಂಭ ಮಾಡಿದ ಆ ವ್ಯಕ್ತಿ ರಾಮನನ್ನ ಮಂದಿರವನ್ನು ಈ ದೇಶದ ಪ್ರಧಾನಿ ಒಬ್ಬ ತಪಸ್ವಿ ಅವರನ್ನು ಏಳಿಸಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಇದೇ ರೀತಿಯ ವೇದಿಕೆ ಇದು ಉಲ್ಟ ಆಗಿ ಎಲ್ಲವೂ ಕೆಳಗೆ ಬಿತ್ತು. ಪೂರ್ತಿ ವೇದಿಕೆ ಇದ್ದವರು ನೆಲಸಮ ಆದ್ರು. ಅಂದ್ರೆ ಹನುಮನಿದ್ದಾನೆ, ಹನುಮ ಎಲ್ಲರಲ್ಲೂ ಇದ್ದಾನೆ. ನಾವು ಆ ಎತ್ತರಕ್ಕೆ ಬೆಳಿಬೇಕಾಗಿದೆ, ಕಷ್ಟ ಇದೆ ಆದರೆ ಇಷ್ಟಪಟ್ಟು ಸ್ವೀಕಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಮುಂದಿನ ಶತಮಾನ ನಮ್ಮದು, ನಾವು ಇದಕ್ಕೆ ಜಗತ್ತಿಗೆ ನೇತೃತ್ವ ನಾವು ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ರಾಮನಂತೆ ಹನುಮನಂತೆ ಆಗಬೇಕಾಗಿದೆ. ಅಡೀ ಜಗತ್ತಿನ ನಮ್ಮೆಲ್ಲರ ಹಿರಿಯರ ತಪಸ್ಸಿನ, ಸಾವಿರಾರು ವರ್ಷಗಳ ತಪಸ್ಸಿನ ಫಲ. ಹನುಮನ ರೀತಿಯ ಒಬ್ಬ ಪ್ರಧಾನಿ ನಮಗೆ ಸಿಕ್ಕಿದರೆ ಈ ದೇಶಕ್ಕೆ. ಎಂಥ ಕಠಿಣವಾದ 11 ದಿವಸದ ವ್ರತಗಳು, ಮನಸ್ಸು ರೋಮಾಂಚನ ಆಗತ್ತೆ. ಅವರ ಹೆಸರು ಹೇಳಬೇಕಾದ್ರೆ ನಾವು ಸಾವಿರಾರು ವರ್ಷದ ಪುಣ್ಯ ನಾವೆಲ್ಲ ಮಾಡಿರಬೇಕು. ಅಂಥ ಒಬ್ಬ ಶ್ರೇಷ್ಠ ಸಂತನ ರೀತಿ ಇರತಕ್ಕಂಥ ಪ್ರಧಾನಿ ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಇವತ್ತು ಜಗತ್ತು, ಇವತ್ತು ಭಾರತದ ಕಡೆಗೆ ನೋಡುವಂಥ ಕಾಲಘಟ್ಟದಲ್ಲಿ ನಾವೆಲ್ಲರಿದ್ದೇವೆ. ಅದಕ್ಕೋಸ್ಕರ ನಮ್ಮ ಈ ಮುಂದಿನ ಪೀಳಿಗೆಯ ನಮ್ಮ ಮನೆಯಲ್ಲಿ ಮಾಡುವಂಥ ಬರ್ತ್ಡೇ ನಾವು ಹೇಗೆ ಮಾಡಬೇಕು, ನನ್ನ ಮದುವೆಯ ವರ್ಷಾಚರಣೆಯನ್ನು ನಾನು ಹೇಗೆ ಹೇಗೆ ಮಾಡಬೇಕು, ನಮ್ಮ ಮನೆಯಲ್ಲಿ ಯಾರಾದರೂ ತೀರಿ ಹೋದಾಗ ಅವರನ್ನು ಇವತ್ತು ಹೇಳ್ತಾ ಇರಲ್ಲ ಉಲೈ ಲೆಪ್ಪುಣೆ ಅಂತೇಳಿ, ಅದನ್ನು ನಾನು ಯಾವ ರೀತಿ ಆಚರಣೆ ಮಾಡಬೇಕು, ಇದೆಲ್ಲವೂ ಕೂಡ ನನ್ನ ಧರ್ಮ ಸಂಸ್ಕೃತಿಯ ಆಧಾರದಲ್ಲಿ ಧರ್ಮ ಆಧಾರಿತವಾದ ಸಾಮ್ರಾಜ್ಯ ಮತ್ತೆ ನಿರ್ಮಾಣ ಆಗಬೇಕಾದ್ರೆ ಪ್ರತಿ ಮನೆ ಮನೆ ಕೂಡ, ಗ್ರಾಮ ಗ್ರಾಮ ಕೂಡ ರಾಮ ರಾಜ್ಯದ ರೀತಿಯಲ್ಲಿ ನಿರ್ಮಾಣ ಆಗಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಪರಮ ವೈಭವದ ಈ ಕಾಲಘಟ್ಟದಲ್ಲಿ, ಜಗತ್ತಿಗೆ ನೇತೃತ್ವ ಕೊಡುವಂಥ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇವತ್ತು ಹುಟ್ಟಿದ್ದೇವೆ. ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಅದಕ್ಕೋಸ್ಕರ ನಮ್ಮ ಮನೆ ಕೂಡ ಆದರ್ಶ ಹಿಂದೂ ಮನೆಯಾಗಿ, ನಮ್ಮ ಗ್ರಾಮ ಆದರ್ಶ ಗ್ರಾಮದ ರೀತಿಯಲ್ಲಿ ಅದು ಎದ್ದು ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಜೀವನವನ್ನು, ನಮ್ಮ ನಡವಳಿಕೆಯನ್ನು, ಜೀವನ ಪದ್ಧತಿಯನ್ನು ಇಲ್ಲಿಯ ತನಕ ನಾವು ಹೇಗಿತ್ತೇವೋ ಅದು ಒಂದು ಕೂಡ, ಇನ್ನು ಮುಂದಕ್ಕೆ ನಾವು ಹೇಗಿರಬೇಕು ಎಂಬುದನ್ನು ನಮ್ಮ ಮನೆಯಲ್ಲಿ ಕೂತ್ಕೊಂಡು
ನನ್ನ ಮನೆ ಆದರ್ಶ ಹಿಂದೂ ಮನೆ ಆಗಬೇಕು. ಅದಕ್ಕೆಲ್ಲದಕ್ಕೂ ನಾವೆಲ್ಲರೂ ನಮ್ಮನ್ನು ನಾವು ಅದಕ್ಕೆ ರೂಪಿಸಿಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. Yeah.